ನೂತನ ರಾಜ್ಯಾಧ್ಯಕ್ಷರು ಫುಲ್ ಆಕ್ಟಿವ್ ಆಗಿದ್ದಾರೆ. ಎಸ್, ಇದೀಗ ಪಕ್ಷ ತೊರೆದವರಿಗೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಗಾಳ ಹಾಕ್ತಿದ್ದಾರೆ. ಬಿಜೆಪಿ ಘರ್ ವಾಪಸಿ ಯಶಸ್ವಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಣ ತೊಟ್ಟಿದ್ದಾರೆ. ಇನ್ನು ಧಾರವಾಡದಲ್ಲಿ ಶಟ್ಟರ್ಗೆ ಟಕ್ಕರ್ ಅನ್ನ ಕೊಡೋದಕ್ಕೆ ಬಿಜೆಪಿ ಸಿದ್ಧತೆಗಳನ್ನ ನಡೆಸ್ತಾ ಇದೆ. ಪಕ್ಷ ತೊರೆಯುವವರ ಮನ ಒಲಿಕೆ ಘರ್ ವಾಪಸಿ ಯಶಸ್ವಿ ನಡೀತಾ ಇದೆ. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರಿಂದ ನಡೀತಾ ಇರುವಂತಹ ಪ್ಲಾನ್ ಗಳಿವು. ಎಸ್, ಪಕ್ಷ ತೊರೆದವರಿಗೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಗಾಳವನ್ನ ಹಾಕ್ತಿದ್ದಾರೆ. ಸದ್ಯ ಈಗ ಬಿಜೆಪಿಯಲ್ಲಿ ಘರ್ ವಾಪಸಿ ಶುರುವಾಗಿದೆ ಅಂತಾನೆ ಹೇಳಬಹುದು. ವಿಜೇಂದ್ರ ಅಧ್ಯಕ್ಷರಾದ ಬಳಿಕ ರಾಜ್ಯಾಧ್ಯಕ್ಷರಾದ ಬಳಿಕ ಪಕ್ಷ ತೊರೆಯುವವರ ಮನ ಒಲಿಕೆ ಆಗ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇನ್ನು ಧಾರವಾಡದಲ್ಲಿ ಶಟ್ಟರ್ಗೆ ಟಕ್ಕರ್ ಅನ್ನ ಕೊಡೋದಕ್ಕೆ ಬಿಜೆಪಿ ಸಿದ್ಧತೆ ಕೂಡ ನಡೆಸಿದೆ ಅನ್ನೋ ಮಾಹಿತಿ ಇದೀಗ ಬಲ್ಲ ಮೂಲಗಳಿಂದ ತಿಳಿಸಿರುವಂಥದ್ದು. ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಹಾಗೆ ಯಡಿಯೂರಪ್ಪ ಸಂಬಂಧಿ ಎಸ್ಐ ಚಿಕ್ಕನಗೌಡರು ಇನ್ನು ಸ್ಥಳೀಯ ಮುಖಂಡರು ಕಾಂಗ್ರೆಸ್ನತ್ತ ಮುಖ ಮಾಡಿದ್ರು. ಈಗ ಅವರೊಂದಿಗೆ ಆಪ್ತರ ಮೂಲಕ ಮಾತುಕತೆ ನಡೆಸಲಾಗಿದೆ ಅಂತ ಹೇಳಲಾಗಿದೆ. ಅತೃಪ್ತಿ ಶಮನ ಮಾಡುವ ಯತ್ನ ನಡೀತಾ ಇದೆ. ಅವರೆಲ್ಲ ಪಕ್ಷ ತೊರೆಯುವ ನಿರ್ಧಾರದಿಂದ ಹಿಂದೆ ಕೂಡ ಸರಿದಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರುವಂಥದ್ದು. ಇನ್ನು ಹಾಲಿ ಶಾಸಕರಲ್ಲೂ ಅನೇಕರು ಕಾಂಗ್ರೆಸ್ ಹೋಗೋ ಕುರಿತಾಗಿ ಚಿಂತನೆ ಕೂಡ ನಡೆಸ್ತಾ ಇದ್ರು. ಇತ್ತೀಚಿನ ಬಿಜೆಪಿ ಬೆಳವಣಿಗೆಗಳನ್ನೆಲ್ಲ ನೋಡ್ತಾ ಇದ್ದಾಗ ಹಿರಿಯ ನಾಯಕರೆಲ್ಲರೂ ಕೂಡ ಮುನಿಸಿಕೊಂಡಿದ್ರು. ಇನ್ನು ಹಾಲಿ ನಾಯಕರನ್ನ ಕೂಡ ಅಸಮಾಧಾನಗೊಳಿಸುವಂತಹ ನಿಟ್ಟಿನಲ್ಲಿ, ಅಸಮಾಧಾನಗೊಂಡವರನ್ನ ಸಮಾಧಾನ ಮಾಡುವಂತಹ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷ ಹಾಗೆ ವಿಪಕ್ಷ ನಾಯಕ ಕಾರ್ಯನಿರತರಾಗಿದ್ದಾರೆ ಅಂತಾನೆ ಹೇಳಬಹುದು. ಹೀಗಾಗಿ ಸ್ಥಳೀಯ ಮುಖಂಡರಿರಬಹುದು, ಹಾಗೆ ಯಡಿಯೂರಪ್ಪ ಸಂಬಂಧಿ ಯಾರ್ಯಾರು ಕಾಂಗ್ರೆಸ್ ಕಡೆ ಮುಖ ಮಾಡೋದಕ್ಕೆ ಹೊರಟಿದ್ರೋ ಈಗ ಅವರೊಂದಿಗೆ ಮಾತುಕತೆಯನ್ನ ನಡೆಸಲಾಗಿದೆ ಅಂತ ಹೇಳಲಾಗಿದೆ. ಆಪ್ತರ ಮೂಲಕ ಮಾತುಕತೆ ನಡೆಸಲಾಗಿದೆ. ಅವರೆಲ್ಲರೂ ಕೂಡ ಇದೀಗ ಸಮಾಧಾನಗೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಒಟ್ಟಾರೆಯಾಗಿ ಇದೀಗ ರಾಜ್ಯಾಧ್ಯಕ್ಷ ಹಾಗೆ ವಿಪಕ್ಷ ನಾಯಕನ ಆಯ್ಕೆ ಬಳಿಕ ಪಕ್ಷ ಸಂಘಟನೆ ಚುರುಕಾಗಿದೆ ಅಂತಲೇ ಹೇಳಬಹುದು. ಜೋಡೆತ್ತುಗಳಂತೆ ಆರ್ ಅಶೋಕ್ ಹಾಗೆ ವಿಜೇಂದ್ರ ಮುಂದಿನ ಲೋಕಸಭೆ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಇದೀಗ ಪ್ರವಾಸವನ್ನು ಕೂಡ ಹಮ್ಮಿಕೊಳ್ತಾ ಇದ್ದಾರೆ. ಅಸಮಾಧಾನ ಇದ್ದವರ ಅಸಮಾಧಾನವನ್ನು ಶಮನಗೊಳಿಸುವಂತಹ ಪ್ರಯತ್ನಗಳು ಕೂಡ ಮಾಡ್ತಾ ಇದ್ದಾವೆ. ಇನ್ನು ಬರ ಅಧ್ಯಯನ ಇರಬಹುದು, ಹಾಗೆ ಹಿರಿಯ ನಾಯಕರ ಭೇಟಿ ಇರಬಹುದು, ಎಲ್ಲವೂ ಕೂಡ ಬಹಳ ಚುರುಕಾಗಿ ನಡೀತಾ ಇದೆ ಅಂತಲೇ ಹೇಳಬಹುದು. ಸದ್ಯ ಘರ್ ವಾಪಸಿ ಕೂಡ ಶುರುವಾಗಿದೆ ಬಿಜೆಪಿಯಲ್ಲಿ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಯಾರ್ಯಾರು ಮುನಿಸಿಕೊಂಡಿದ್ರೋ ಸೊ ಅವರನ್ನು ಸಮಾಧಾನಗೊಳಿಸುವಂತಹ ಕೆಲಸಗಳು ಕೂಡ ನಡೀತಾ ಇದೆ. ಒಟ್ಟಾರೆಯಾಗಿ ಇದೀಗ ರಾಜ್ಯಾಧ್ಯಕ್ಷ ಹಾಗೆ ವಿಪಕ್ಷ ನಾಯಕನ ಆಯ್ಕೆ ಬಳಿಕ ಪಕ್ಷ ಸಂಘಟನೆ ಚುರುಕಾಗಿದೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಹೆಬ್ಬಾರು, ರಾಜ್ಯಾಧ್ಯಕ್ಷ ವಿಪಕ್ಷ ನಾಯಕನ ಆಯ್ಕೆ ಬಳಿಕ ಬಿಜೆಪಿ ಫುಲ್ ಆಕ್ಟಿವ್ ಆಗಿದೆ ಅಂತಾನೆ ಹೇಳಬಹುದು. ಸದ್ಯ ವಿಜೇಂದ್ರ ಘರ್ ವ್ಯಾಪ್ಸಿ ಮಾಡಿಸೋದಕ್ಕೆ ಯತ್ನ ನಡೆಸಿದ್ದಾರೆ. ಸದ್ಯದ ಮಟ್ಟಿಗೆ ಅದು ಯಶಸ್ವಿ ಕೂಡ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮತ್ತು ಬಿಜೆಪಿಯಲ್ಲಿ ಕಳೆದ ಕೆಲ ದಿನಗಳಿಂದ ಪಕ್ಷದಲ್ಲಿ ಯಾರು ನಾಯಕರಿಲ್ಲ ಅನ್ನುವಂತ ಒಂದು ಅಸಮಾಧಾನ ಇತ್ತು. ಯಾರನ್ನ ಕೇಳಬೇಕು, ಯಾರನ್ನ ಬಿಡಬೇಕು ಅಂತ ಒಂದು ಪ್ರಶ್ನೆ ಉದ್ಭವ ಆಗಿತ್ತು. ಪಕ್ಷವನ್ನ ತೊರೆದು ಹೋಗ್ತಾ ಇರುವಂತವ್ರನ್ನ ಹಿಡಿದಿಟ್ಕೊಳ್ಳುವಂತ ಪ್ರಯತ್ನ ಕೂಡ ಮಾಡ್ಲಿಕ್ಕೆ ಯಾರು ಕೂಡ ಇರ್ಲಿಲ್ಲ. ಅಂತಹ ಒಂದು ಪರಿಸ್ಥಿತಿ ಇತ್ತು. ಆದ್ರೆ ಈಗ ಬಿಜೆಪಿಗೆ ರಾಜ್ಯಾಧ್ಯಕ್ಷ ನೇಮಕ ಆಗಿದೆ, ವಿಪಕ್ಷ ನಾಯಕ ಆಯ್ಕೆ ಆಗಿದೆ. ಹೀಗಾಗಿ ಒಂದು ಒಂದು ಅಧಿಕಾರ ಕೇಂದ್ರ ಅಂತ ಇದೆ, ಮತ್ತು ಯಾರನ್ನ ಕೇಳ್ಬೇಕು ಮಾತಾಡಿಸ್ಬೇಕು ಅನ್ನೋ ಒಂದು ಕೇಂದ್ರ ಸ್ಥಾಪನೆಯಾಗಿದೆ. ಹಾಗಾಗಿ ಬಿಜೆಪಿಯಲ್ಲಿ ಸಾಕಷ್ಟು ಜನ ಪಕ್ಷವನ್ನ ತೊರೆದು ಕಾಂಗ್ರೆಸ್ನತ್ತ ಮುಖ ಮಾಡಿದ್ರು. ಕಾಂಗ್ರೆಸ್ ಕೂಡ ಇದರ ಲಾಭವನ್ನ ಪಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇತ್ತು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಒಂದಷ್ಟು ಜನರನ್ನ ಎಳ್ಕೋಬೇಕು, ಸ್ಥಳೀಯ ಮುಖಂಡರನ್ನ, ಮಾಜಿ ಶಾಸಕರನ್ನ, ಹಾಲಿ ಶಾಸಕರನ್ನು ಕೂಡ ಸೆಳ್ಕೋಬೇಕು ಅನ್ನೋ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ಕೂಡ ಮಾಡ್ತಾ ಇತ್ತು. ಅದರಲ್ಲೂ ಜಗದೀಶ್ ಶೆಟ್ಟರ್ ಅವರ ಆಪ್ತ ವಲಯದಲ್ಲಿ ಅಥವಾ ಅವ್ರ ಜೊತೆಯಲ್ಲಿ ಗುರುಸ್ಕೊಂಡಂತಹ ಕೆಲ ಪ್ರಮುಖರನ್ನು ಕೂಡ ಈಗಾಗಲೇ ಕಾಂಗ್ರೆಸ್ನವರು ಮಾತುಕತೆಯನ್ನ ಮಾಡಿಸಿ ಕರೆಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು. ಆದ್ರೆ ವಿಜೇಂದ್ರ ಅಧ್ಯಕ್ಷ ಆದ ಬಳಿಕ ಆ ರೀತಿ ಪಕ್ಷ ತೊರೆದು ಹೋಗ್ತಾ ಇರುವಂತವ್ರನ್ನ ಹಿಡಿದಿಟ್ಕೊಳ್ಳುವಂತ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಈಗ ಅಂದ್ರೆ ಘರ್ ವಾಪಸಿ ಮಾಡಬೇಕು ಅನ್ನೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮೊದಲನೇ ಹಂತದಲ್ಲಿ ಪಕ್ಷದಲ್ಲಿ ಈಗಾಗಲೇ ಅಸಮಾಧಾನಗೊಂಡು ಅಥವಾ ಪಕ್ಷದಲ್ಲಿ
ಬೇಜಾರಾಗಿ ಬೇರೆ ಕಡೆ ಹೋಗಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಂತವರನ್ನ ಹಿಡಿದಿಟ್ಕೊಳ್ಳುವಂತ ಪ್ರಯತ್ನ. ಶಂಕರ್ ಪಾಟೀಲ್ ಮುನೇನಕೊಪ್ಪ ಇನ್ನೇನು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನೋಂತ ಮಾಹಿತಿ ಲಭ್ಯ ಆಗಿತ್ತು. ಚಿಕ್ಕನಗೌಡರು ಕೂಡ ಪಕ್ಷವನ್ನು ತೊಳೆದು ಹೋಗ್ತಾರೆ ಅನ್ನೋಂತ ಮಾಹಿತಿ ಲಭ್ಯ ಆಗಿತ್ತು. ಆದ್ರೆ ಅವ್ರನ್ನ ಮಾತಾಡಿಸಿ ಅವ್ರ ಜೊತೆಯಲ್ಲಿದ್ದವ್ರನ್ನ ಆಪ್ತರನ್ನೆಲ್ಲ ಮಾತಾಡಿಸಿ ಪಕ್ಷದಲ್ಲೇ ಉಳಿಸ್ಕೊಳ್ಳುವಂತ ಒಂದು ಕೆಲಸಕ್ಕೆ ವಿಜಯೇಂದ್ರ ಮುಂದಾಗಿದ್ದಾರೆ ಅನ್ನೋಂತ ಮಾಹಿತಿ. ಒಂದ್ ಹಂತದಲ್ಲಿ ಅವ್ರ ಜೊತೆಯಲ್ಲಿ ಮಾತುಕತೆ ಮಾಡಿ ಅವ್ರು ಸದ್ಯಕ್ಕೆ ಪಕ್ಷ ಬಿಡು ತೊರೆಯುವ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ ಅನ್ನೋಂತ ಮಾಹಿತಿ ಕೂಡ ಲಭ್ಯ ಆಗಿದೆ. ಇನ್ನೇನು ಕೆಲವು ಒಂದಷ್ಟು ಜನ ಪಕ್ಷವನ್ನ ಈಗಾಗಲೇ ತೊರೆದು ಹೋಗಿದ್ದಾರೆ. ಮಾಜಿ ಶಾಸಕ ಪೂರ್ಣಿಮಾ ಅವರು ಕೂಡ ಪಕ್ಷವನ್ನ ತೊರೆದು ಹೋಗಿದ್ದಾರೆ. ಅಂತವ್ರನ್ನೆಲ್ಲ ವಾಪಸ್ ಕರೆತರುವಂತ ವಿಚಾರಕ್ಕೆ ನಂತರ ಪ್ರಯತ್ನ ಮಾಡುವಂತ ನಿರ್ಧಾರವನ್ನ ಮಾಡಿ ಸದ್ಯಕ್ಕೆ ಪಕ್ಷದಲ್ಲಿ ಇರುವಂತ ಅಸಮಾಧಾನವನ್ನ ತಣ್ಣಗೆ ಮಾಡಬೇಕು. ಪಕ್ಷದಲ್ಲಿ ಇನ್ನು ಯಾರ್ಯಾರು ಕಾಂಗ್ರೆಸ್ ಸಂಪರ್ಕಕ್ಕೆ ಹೋಗಿದ್ದಾರೆ ಅಂತವ್ರನ್ನ ಮಾತಾಡಿಸಿ ಪಕ್ಷದಲ್ಲಿ ಉಳಿಸ್ಕೋಬೇಕು ಅನ್ನೋಂತ ನಿರ್ಧಾರವನ್ನ ಬಿಜೆಪಿ ಮಾಡಿದೆ. ಆ ನಿಟ್ಟಿನಲ್ಲಿ ಈಗ ಮೊದಲನೇ ಹಂತದಲ್ಲಿ ಮಾತುಕತೆ ಕೂಡ ಯಶಸ್ವಿಯಾಗಿದೆ. ಇದು ಕೇವಲ ಯಾವುದೋ ಒಂದು ಕ್ಷೇತ್ರಕ್ಕೆ ಸೀಮಿತವಾಗದೇನೆ ಇಡೀ ರಾಜ್ಯದಲ್ಲಿ ಯಾವುದೇ ಕಾರ್ಯಕರ್ತರನ್ನ ಸಣ್ಣ ಮಟ್ಟ ಸ್ಥಳೀಯ ಮಟ್ಟದ ಮುಖಂಡ ಇದ್ರೂ ಸಹಿತ ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲಿ ಇರುವಂತ ಮುಖಂಡ ಇದ್ರೂ ಸಹಿತ ಅವರನ್ನ ಪಕ್ಷ ತೊರೆದು ಹೋಗದ ಹಾಗೆ ನೋಡ್ಕೋಬೇಕು ಅನ್ನೋಂತ ನಿರ್ಧಾರಕ್ಕೆ ಬಿಜೆಪಿ ಬಂದಿದೆ. ಹಾಗಾಗಿನೇ ಎಲ್ಲಾ ಭಾಗದಲ್ಲೂ ಸಹಿತ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲೂ ಸಹಿತ ಕೆಲ ಪ್ರಮುಖರನ್ನ ಮಾತಾಡಿಸಿ ಅವ್ರ ಜೊತೆಯಲ್ಲಿ ಯಾರೆಲ್ಲ ಅಸಮಾಧಾನ ಆಗಿದ್ದಾರೆ ಅವ್ರನ್ನ ತಕ್ಷಣನೇ ಮಾತಾಡಿಸಿ ಪಕ್ಷದಲ್ಲಿ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ನಿಮ್ಮ ಮಾತುಕತೆಯಲ್ಲಿ ಅದು ಬಗೆಹರಿದೆ ಹೋದ್ರೆ ತಮ್ಮ ಗಮನಕ್ಕೆ ತಗೋಬನ್ನಿ, ನಾವು ಮಾತಾಡ್ತೀವಿ ಅನ್ನೋಂತ ಮಾತನ್ನ ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕರು ಇಬ್ಬರು ಹೇಳಿದ್ದಾರೆ ಅನ್ನೋಂತ ಮಾಹಿತಿ ಲಭ್ಯ ಆಗಿದೆ. ಈ ಒಂದು ಕಾರಣಕ್ಕಾಗಿನೇ ಎಲ್ಲಾ ಕಡೆಯಲ್ಲೂ ಕೂಡ ಮಾತುಕತೆ ಮಾಡುವಂತ ಒಂದು ಪ್ರಯತ್ನ ನಡೀತಾ ಇದೆ. ಇನ್ನು ಒಂದಷ್ಟು ಹಂತದಲ್ಲಿ ಈಗಾಗಲೇ ಎಸ್ ಟಿ ಸೋಮಶೇಖರ್ ಅಂತವ್ರನ್ನು ಕೂಡ ಪಕ್ಷ ಬಿಟ್ಟು ಹೋಗ್ತಾರೆ ಅನ್ನೋಂತ ಮಾಹಿತಿ ಲಭ್ಯ ಆಗಿತ್ತು. ಆಗ ಯಡಿಯೂರಪ್ಪನವರು ಅವರಿಗೊಂದು ಭರವಸೆ ಕೊಟ್ಟಿದ್ರು. ಎಸ್ ಟಿ ಸೋಮಶೇಖರ್ ಹೇಳಿದಾಗೆ ಒಂದಷ್ಟು ಜನ ಯಡಿಯೂರಪ್ಪನವರ ಮಾತನ್ನ ಕೇಳಿ ನಾವು ಪಕ್ಷದಲ್ಲೇ ಇದೀವಿ ಮುಂದೆ ನೋಡೋಣ ಅನ್ನೋಂತ ಮಾತನ್ನ ರಾಜ್ಯಾಧ್ಯಕ್ಷರ ಆಯ್ಕೆಗೂ ಮುನ್ನ ಹೇಳಿದ್ರು. ಅಂದ್ರೆ ಯಡಿಯೂರಪ್ಪ ಸೂಚನೆ ಮಾಡಿದಂತ ವ್ಯಕ್ತಿ ರಾಜ್ಯಾಧ್ಯಕ್ಷರಾದ್ರೆ ಪಕ್ಷದಲ್ಲೇ ಉಳ್ಕೋಬೇಕು, ಅವರ ನೇತೃತ್ವದಲ್ಲೇ ಪಕ್ಷದಲ್ಲಿ ನಾವು ಇರ್ತೀವಿ ಅನ್ನೋಂತ ಮಾತನ್ನ ಹೇಳ್ತಾ ಇದ್ರು ಎಸ್ ಟಿ ಸೋಮಶೇಖರ್. ಯಾಕಂದ್ರೆ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ನಾವು ಪಕ್ಷಕ್ಕೆ ಬಂದಿದೀವಿ, ಬಿಜೆಪಿ ಬಂದಿದೀವಿ, ಅವರ ನಾಯಕತ್ವ ರಾಜ್ಯಕ್ಕೆ ಬೇಕು ಅನ್ನೋಂತ ಮಾತನ್ನ ಹೇಳಿದ್ರು. ಈಗ ಅವರ ನಾಯಕತ್ವಕ್ಕೆ ಪಕ್ಷ ಸಿಕ್ಕಿದೆ, ಪಕ್ಷದಲ್ಲಿ ಅವಕಾಶ ಸಿಕ್ಕಿದೆ. ಹಾಗಾಗಿ ಒಂದಷ್ಟು ಜನ ಪಕ್ಷ ತೊರೆಯುವ ನಿರ್ಧಾರವನ್ನ ಸ್ವಯಂ ಅವರೇ ನಿರ್ಧಾರ ತಗೊಂಡು ಪಕ್ಷದಲ್ಲೇ ಉಳ್ಕೊಂಡಿದ್ದಾರೆ. ಇನ್ನೂ ಒಂದಷ್ಟು ಜನ ಅಸಮಾಧಾನಗೊಂಡವರು ಇದ್ದಾರೆ. ಮಾಜಿ ಶಾಸಕರು ಹೊರತುಪಡಿಸಿ ಹಾಲಿ ಶಾಸಕರಾಗಿರುವಂತಹ ಶಿವರಾಮ್ ಹೆಬ್ಬಾರ್ ಸೇರಿದಾಗೆ ಒಂದಷ್ಟು ಜನ ಅಸಮಾಧಾನಗೊಂಡಂತವ್ರು ಇದ್ದಾರೆ. ಅವರೆಲ್ಲರೂ ಕೂಡ ಪಕ್ಷದಲ್ಲೇ ಉಳಿಸ್ಕೊಳ್ಳೋದಕ್ಕೆ ಏನ್ ಬೇಕೋ ಆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಯತ್ನಾಳ್ ಇರ್ಬೋದು, ಅರವಿಂದ್ ಬೆಲ್ಲದ್ ಇರ್ಬೋದು, ಅಥವಾ ರಮೇಶ್ ಜಾರಕಿಹೊಳಿ, ಹೀಗೆ ಒಂದಷ್ಟು ಪ್ರಮುಖರು ಪಕ್ಷದಲ್ಲಿ ಪಕ್ಷ ತೊರೆಯುವ ನಿರ್ಧಾರವನ್ನ ಘೋಷಣೆ ಮಾಡದೇ ಇದ್ರು ಸಹಿತ ಅಥವಾ ಅಂತ ಒಂದು ನಿರ್ಧಾರವರು ಕೈಗೊಳ್ಳಲ್ಲ ಅನ್ನೋಂತ ವಿಶ್ವಾಸ ಇದ್ರು ಸಹಿತ ತೀವ್ರವಾದಂತ ಅಸಮಾಧಾನವನ್ನ ಹೊರಹಾಕ್ತಾ ಇದ್ರು. ಹಾಗಾಗಿ ಅವ್ರ ಜೊತೆನೂ ಕೂಡ ಮಾತುಕತೆಯನ್ನ ಮಾಡಿ ಅವರನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು, ಅವರ ಅಸಮಾಧಾನಕ್ಕೆ ಕಾರಣ ಆಗಿರೋದನ್ನ ಸರಿಪಡಿಸೋದಕ್ಕೆ ಏನ್ ಮಾಡ್ಬೇಕು, ಈ ಎಲ್ಲ ವಿಚಾರವನ್ನು ಕೂಡ ಪಕ್ಷದಲ್ಲಿ ಚರ್ಚೆ ನಡೆಸಲಾಗ್ತಾ ಇದೆ ಅಂತ ಮಾಹಿತಿ ಲಭ್ಯ ಆಗಿದೆ. ಆದ್ರೆ ಪ್ರಾಥಮಿಕ ಹಂತದಲ್ಲಿ ಈಗಾಗಲೇ ಒಂದಷ್ಟು ಜನ ಅಸಮಾಧಾನ ತೋರಿ ಪಕ್ಷ ತೊರೆಯುವಂತ ಒಂದು ನಿರ್ಧಾರಕ್ಕೆ ಬಂದಂತವ್ರನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನಕ್ಕೆ ಬಿಜೆಪಿ ಮುಂದಾಗಿದೆ. ಘರ್ ವಾಪಸಿ ಪ್ಲಾನ್ ನಲ್ಲಿ ಒಂದ್ ಹಂತಕ್ಕೆ ಸಕ್ಸಸ್ ಆಗಿದೆ. ಮುಂದಿನ ಸ್ಟೆಪ್ ಆಗಿ ಪಕ್ಷದಲ್ಲಿ ಅಸಮಾಧಾನಗೊಂಡಂತ ದೊಡ್ಡ ಮಟ್ಟದ ನಾಯಕರನ್ನು ಕೂಡ ಸಮಾಧಾನ ಮಾಡುವಂಥದ್ದು, ಪಕ್ಷವನ್ನ ತೊರೆದು ಹೋಗೇ ಬಿಡ್ತಾರೆ ಅಥವಾ ತೊರೆಯುವ ನಿರ್ಧಾರಕ್ಕೆ ಇನ್ನೇನು ಬಂದಿದ್ದಾರೆ ಅಂತವ್ರನ್ನು ಕೂಡ ಇವನ್ನ ಸೋಮಣ್ಣ ವಿ ಸೋಮಣ್ಣ ಸೇರಿದಾಗೆ ಕೆಲ ಪ್ರಮುಖರನ್ನು ಕೂಡ ಸಮಾಧಾನ ಪಡಿಸುವಂತ ಪ್ರಯತ್ನವನ್ನ ಮಾಡ್ಲಿಕ್ಕೆ ಪಕ್ಷ ಮುಂದಾಗ್ತಾ ಇದೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಮೊನ್ನೆ ದಿನ ಮಾತಾಡ್ತಾ ಆರ್ ಅಶೋಕ್ ವಿಪಕ್ಷ ನಾಯಕ ಅವರು ಕೂಡ ಹೇಳ್ತಾ ಇದ್ರು, ವಿ ಸೋಮಣ್ಣ ಅವ್ರ ಜೊತೆಯಲ್ಲಿ ಖುದ್ದು ನಾನೇ ಮಾತಾಡ್ತೀನಿ ಅನ್ನೋಂತ ಮಾತನ್ನ ಹೇಳಿದ್ರು. ಅಂದ್ರೆ ಕೇವಲ ಅವ್ರ ಜೊತೆ ಅಂತಲ್ಲ, ಆ ರೀತಿಯಲ್ಲಿ ಅಸಮಾಧಾನಗೊಂಡಂತವ್ರು ವಿಜಯೇಂದ್ರ ಅಧ್ಯಕ್ಷರಾಗಿ ತಮಗೆ ಅಸಮಾಧಾನ ಆಗಿದ್ದೀನಿ ಅಂತ ಹೇಳಿದಂತವ್ರು ಇಂಥವ್ರು ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸುವಂತ ಪ್ರಯತ್ನ ಮಾಡ್ತೀವಿ ಅನ್ನೋಂತ ಮಾತನ್ನ ಹೇಳಿದ್ರು. ದೊಡ್ಡ ಮಟ್ಟದ ನಾಯಕರಲ್ಲಿ ಕೆಲವರನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಳಕ್ ಆಗತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಅಂತ ಒಂದು ಪ್ರಯತ್ನಕ್ಕಂತೂ ಬಿಜೆಪಿ ಸದ್ಯಕ್ಕೆ ಮುಂದಾಗಿದೆ. ಘರ್ ವಾಪಸಿ ಪ್ಲಾನ್ ಬಿಜೆಪಿಯಲ್ಲಿ ಆರಂಭ ಆಗಿದೆ. ಪ್ರಾಥಮಿಕ ಹಂತದಲ್ಲಿ ಒಂದಷ್ಟು ನಾಯಕರನ್ನ ಉಳಿಸ್ಕೊಳ್ಳುವಲ್ಲಿ ಯಶಸ್ವಿ ಆಗಿದೆ. ಮಧು, ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.